बिग हिट विशेष कार्यक्रम के स्वागत। नानु हजरत नदाफ। हुब्बल्ली धारवाड़ महानगर जिलेयनु कांग्रेस अध्यक्षर बदलावणे ओंदु कूगी केळि बर्ता इदे। आ ओंदु कूगिय स्पष्टनेयन्नु नीडलु इवत्तु नमगे हुब्बल्ली धारवाड़ महानगर जिलेय अध्यक्षराದಂತ ಅಲ್ತಾಫ್ ಹಳ್ಳೂರ್ ಅವರು ನಮ್ಮೊಂದಿಗೆ ಇದ್ದಾರೆ। ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಸರ್। ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಅಧ್ಯಕ್ಷರ ಗಾದೆ ಏನಿದೆಯಲ್ಲ, ಅದಕ್ಕೆ ಬದಲಾವಣೆ ಆಗಬೇಕಂತ ಪದೇ ಪದೇ ಕೂಗು ಕೇಳಿ ಬರ್ತಾ ಇದೆ। ಆ ಒಂದು ಕೂಗು ನಿಮ್ಮ ಕಿವಿಗೆ ಬಿದ್ದಿದೆಯಾ? ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸುಮಾರು 3.5 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ। ನಮ್ಮ ಪಕ್ಷದಲ್ಲಿ ಆಗಬೇಕಂತ ಆಕಾಂಕ್ಷಿಗಳು ಆದರೂ ಲೀಡರ್ ಆಯ್ತು, ಕಾರ್ಯಕರ್ತ ಆಯ್ತು, ಅವರು ಯಾರ್ದು ಬದಲಾವಣೆ ಕೂಗಿಲ್ಲ। ಕೆಲವರು ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತಾರು ನಮ್ಮ ಬಗ್ಗೆ ಇಲ್ಲದ ಆರೋಪ ಮಾಡಿ ಅಧ್ಯಕ್ಷ ಆಗಬೇಕಂತ ಹೊರಟಿದ್ದಾರೆ। ಅಧ್ಯಕ್ಷ ಆಗಬೇಕಂತಾರೆ ಅವರ ಕಡೆ ಯಾವುದೇ ಒಂದು ನೈತಿಕತೆ ಇಲ್ಲಿ ಕಾರ್ಯಕರ್ತರ ಕೂಗಿ ಕೇಳಿ ಬರ್ತಾ ಇಲ್ಲ, ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ನಾಯಕರ ಕೂಗಿ ಕೇಳಿ ಬರ್ತಾ ಇದೆ। ಅಲ್ತಾಫ್ ಹಳ್ಳೂರ್ ಅವರ ಬದಲಾವಣೆ ಆಗಬೇಕಂತ ಅದು ಆಂತರಿಕ ಕೂಗು ಸಹಿತ ಕೇಳಿ ಬರ್ತಾ ಇದೆ। ಇವತ್ತು ಅದು ಆಂತರಿಕ ಕೂಗು ಮಾಡಬೇಕಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಬೇಕು ಅಥವಾ ಪಕ್ಷದ ನಾಯಕರು ಮಾಡಬೇಕು, ಇಲ್ಲಿ ಇದಂತ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾಯಕರು ಮಾಡಬೇಕು। ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ವ್ಯಕ್ತಿ ಮಾಡಿದರೆ ಅದು ಪಕ್ಷದ ಒಳಗೆ ಕೂಗಲ್ಲ। ಅದು ಈಗ ಪಕ್ಷಕ್ಕೆ ಪಕ್ಷದ ಅಲ್ಲವೇ ಇರೋಂಥ ವ್ಯಕ್ತಿ ಈ ಒಂದು ಕೂಗನ್ನು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದಾರೆ। ಹಾಗಾದರೆ ಇದಕ್ಕೆ ನೀವು ಈ ಪಕ್ಷ ಏನಿದೆ ಒಂದು ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದೀರಾ? ಆ್ಯಕ್ಷನ್ ತೊಗೋಬೇಕಂತ ಹೇಳಿ ನಮ್ಮ ಪಕ್ಷ ಒಳಗೆ ಯಾವುದೋ ಅವಧಿನಲ್ಲಿ ಇಲ್ಲ, ನಮ್ಮ ಪಕ್ಷದ ಸದಸ್ಯರೂ ಅಲ್ಲ ಅವರು। ಅದಕ್ಕೆ ನಾನು ಮೊನ್ನೆ ಒಂದು ಪ್ರೆಸ್ ರಿಲೀಸ್ ಮಾಡಿ ಹೇಳಿದ್ದೀನಿ, ನಮ್ಮ ಪಕ್ಷಕ್ಕೆ ಆ ವ್ಯಕ್ತಿ ಸಂಬಂಧ ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷ ಜೊತೆ ಯಾವುದು ಅವ್ರಿಗೆ ಅವಧೇನಲ್ಲಿ ಇಲ್ಲ, ನಮ್ಮ ಪಕ್ಷದ ಸದಸ್ಯನಲ್ಲ ಅಂತೇಳಿ ನಾನು ಹೇಳಿದ್ದೀನಿ। ಇಲ್ಲಿ ಈ ಒಂದು ಅಧ್ಯಕ್ಷರ ಗಾದೆಗಾಗಿ ಒಬ್ಬ ವ್ಯಕ್ತಿ ಅಲ್ಲ, ನಿಮ್ಮಲ್ಲಿರುವಂಥ ನಾಯಕರು ಇವರು ಏನಾದರೂ ಒಂದು ತಂತ್ರಗಾರಿಕೆಯಿಂದ ನಿಮ್ಮನ್ನು ಅಧ್ಯಕ್ಷ ಗಾದೆಯಿಂದ ಕೆಳಗಡೆ ಇಳಿಸಲೇಬೇಕನ್ನೋ ಏನಾದರೂ ಪಿತೂರಿಗಳು ನಡೀತಾ ಇದೆಯಾ? ನನಗೆ ಗಮನಕ್ಕೆ ಆ ಥರ ಏನು ಬಂದಿಲ್ಲ। ಮ್ಯಾಕ್ದವ್ರು ಹೈಕಮಾಂಡ್ದವ್ರು ಆಯ್ತು, ರಾಜ್ಯ ನಾಯಕರು ಆಯ್ತು, ನನಗಿಂತ ಒಳ್ಳೆಯ ವ್ಯಕ್ತಿ ಯಾರಿದ್ರು ಬದಲಾವಣೆ ಮಾಡಬೇಕಂದ್ರೆ ಅವ್ರು ವಿಚಾರ ಮಾಡ್ಬೋದು। ನನಗೆ ತಿಳು ಮಠ, ನನಗೆ ನಾಲೆಜ್ ಮೈತಿ ಇರೋ ಮಠ ಇನ್ನೂ ಮಠ ಯಾರು ಅಧ್ಯಕ್ಷ ಆಗ್ತೇನೆ ಅಂತೇಳಿ ಮುಂದೆ ಬಂದಿಲ್ಲ। ನಾನು ಅಧ್ಯಕ್ಷ ಆಗಿ 3.5 ವರ್ಷ ಆಯ್ತು, ಅದು ಈ ಅವಧಿಯನ್ನು ಯಾವುದೂ ಪರ್ಮನೆಂಟ್ ಇಲ್ಲ। ಬದಲಾವಣೆ ಮಾಡಿದರೆ ನನಗಿಂತ ಒಳ್ಳೆ ಕೆಲಸ ಮಾಡಿದ್ರೆ ಬದಲಾವಣೆ ಮಾಡ್ಬೋದು। ನಿಮ್ಮ ಅವಧಿಯಲ್ಲಿ ನೀವು ಮಾಜಿ ಮಹಾಪೌರರಾಗಿ ಕಾರ್ಯವನ್ನು ಮಾಡಿದವರು, ಪಕ್ಷದ ಸಂಘಟನೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಆದರೆ ಕೆಲವೊಂದಿಷ್ಟು ಮಾತುಗಳು ಅಲ್ತಾಫ್ ಹಳ್ಳೂರ್ ಅವರ ಅವಧಿಯಲ್ಲಿ ನಮ್ಮ ನಾಯಕರು ಬರೀ ಏರ್ಪೋರ್ಟ್ಗೆ ಸೀಮಿತರಾದರು, ಪಕ್ಷದ ನಾಯಕರು ರಾಜ್ಯ ನಾಯಕರು ಬಂದಾಗ ಅವರನ್ನು ಸ್ವಾಗತ ಮಾಡುವುದು, ಅವರು ಹೋಗುವ ಬೀಳ್ಕೊಡುಗೆ ಹೋಗುವ ಮಾಡ್ಬೋದು, ಈ ಒಂದು ಕಾರ್ಯಕ್ಕೆ ಸೀಮಿತವಾದರೂ ಪಕ್ಷ ಸಂಘಟನೆಯಲ್ಲಿ ಎಲ್ಲೋ ಇರುತ್ತಾ ಇದ್ದಾರೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ। ಇದು ಸತ್ಯಕ್ಕೆ ದೂರದಂಥ ವಿಷಯ। ಒಂದು ಪ್ರೋಟೋಕಾಲ್ ಇರ್ತೈತೆ, ಯಾರು ನಮ್ಮ ರಾಷ್ಟ್ರ ನಾಯಕ ಆಯ್ತು ರಾಜ್ಯ ನಾಯಕ ಆಯಿತು, ನನ್ನ ಕರ್ತವ್ಯ ನನ್ನ ಡ್ಯೂಟಿ ಅದು ಹೋಗಿ ಅವ್ರಿಗೆ ಸ್ವಾಗತ ಮಾಡಿ ಪಕ್ಷದ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಪಕ್ಷದ ಆಫೀಸಲ್ಲಿ ಐತೆ ನಾನು ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ, ಅದು ಆ ಜವಾಬ್ದಾರಿನೂ ನಾನು ಮಾಡ್ತಾಯಿದ್ದೀನಿ ಬಿಟ್ಟು ನಾನು ಯಾರ್ದು ಚಮಚಾಗಿರಿ ಆಯ್ತು ಯಾರ್ದು ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟ್ ಹೋಗೋದು ಮಾಡ್ತಾಯಿಲ್ಲ। ಕೆಲವರು ಇದು ನಾನು ಕ್ಲಿಯರಾಗಿ ಹೇಳ್ಬೇಕಂದ್ರೆ ಕೆಲವರು ಏರ್ಪೋರ್ಟ್ ನಾಯಕರು ಅದಾರ, ರೈಲ್ವೆ ಸ್ಟೇಷನ್ ನಾಯಕರು ಅದಾರ, ಅಂಥವ್ರಿಗೆ ಯಾರೋ ಸ್ವಲ್ಪ ನನ್ನ ಬಗ್ಗೆ ವಿರೋಧ ಮಾತಾಡ್ತಿರ್ಬೇಕು, ಆದರೆ ಪಕ್ಷದ ಕಾರ್ಯಕರ್ತರು ಆಯ್ತು ಪಕ್ಷದ ನಾಯಕರು ಆಯ್ತು ನನ್ನ ಕೆಲಸ ಬಗ್ಗೆ ಅವರು ಖುಷಿಯಾಗಿದ್ದಾರೆ, ನನ್ನ ಪಕ್ಷ ನನ್ನ ಕೆಲಸ ಬಗ್ಗೆ ಅವ್ರಿಗೆ ಸಫಿಷಿಯೆಂಟ್ ಇದೆ, ಅದಕ್ಕೆ ನಾನು ಅವ್ರ ಜೊತೆ ಇದ್ದೀನಿ ಮತ್ತು ನಾನು ಅಧ್ಯಕ್ಷ ಆಗಿ ಸುಮ್ಮ ಕುಂತಿಲ್ಲ, ನಾನು ಪಕ್ಷ ಕಟ್ತಾ ಇದ್ದೀನಿ। ಪಕ್ಷ ಕಟ್ಟಲಿಕ್ಕೆ ಯಾವ ಮಟ್ಟಕ್ಕೆ ಇಡಬೇಕು ಆ ಮಟ್ಟಕ್ಕೆ ಹಿಡಿದು ನಾನು ಪಕ್ಷ ಕಟ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ। ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುಳುಗಿದ ದೋಣಿ, ಸಮುದ್ರದಲ್ಲಿ ಆಲ್ರೆಡಿ ಮುಳುಗ್ತಾ ಇದೆಲ್ಲ, ಮುಳುಗೇ ಬಿಟ್ಟಿದೆ। ಇಂಥ ಸಮಯದಲ್ಲಿ ರಾಜ್ಯ ನಾಯಕರು ಪಕ್ಷವನ್ನು ಬೇರು ಸಮೇತ ನಾವು ಬಲವರ್ಧನೆ ಮಾಡ್ತೀವಿ, ಪಕ್ಷ ಒಂದು ಸಂಘಟನೆಯನ್ನು ಮಾಡ್ತೇವೆ ಅಂತಂದು ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಎಲ್ಲ ಕಾರ್ಯಕರ್ತರಿಗೆ ಹೇಳಿದ್ದಾರೆ। ಕಾಂಗ್ರೆಸ್ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಪಕ್ಷ ಪೂಜೆ ಇದೆ। ಇಂತಹ ಒಂದು ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಒಂದು ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಈ ಬೇರೆ ಇದೆಯಲ್ಲ ಈ ಬೇರೆ ಕೊಳಿತಾ ಇದೆ। ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ನಂತರ ಎಲ್ಲ ನಮ್ಮ ಕಾರ್ಯಕರ್ತರೊಳಗೆ ಒಂದು ಹೊಸ ಉತ್ಸಾಹ ಇದೆ। ಡಿ.ಕೆ. ಶಿವಕುಮಾರ್ ಸಾಹೇಬರು ಕೇಡರ್ ಬೇಸ್ ಪಕ್ಷ ಕಟ್ತೀನಿ ಅಂಥೇಳಿ ಅವ್ರು ಏನು ಹೊಂಟಿದ್ದಾರೆ ಅವ್ರ ಜೊತೆ ಇದ್ದೀನಿ। ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ಆದ ನಂತರ ಲಾಕ್ಡೌನ್ ಸಮಯದಲ್ಲಿ ಅಧ್ಯಕ್ಷರಾದರು, ನಮ್ಗೆ ಯಾವುದೇ ಕಾರ್ಯಕ್ರಮ ಕೊಟ್ಟಾರ ಯಾವ ಕೆಲಸ ಕೊಟ್ಟಾರ ನಾವು ಮಾಡ್ಕೊಂಡ್ಬಂದೀವಿ। ತಳಗ ಮಟ್ಟದಲ್ಲಿ ನಾವು ಪಕ್ಷ ಕಟ್ಟಬೇಕು, ಧಾರವಾಡ ಜಿಲ್ಲೆಯೊಳಗೂ ಮಹಾನಗರ ಜಿಲ್ಲೆಯೊಳಗೂ ಕೋಮಾದಿ ಪಕ್ಷ BJP ಅವ್ರು ಕಿತ್ತಾಗಬೇಕಂಥೇಳಿ ಈಗಿಂದಲ್ಲ 1994 ನಮ್ಮ ಕೆಲವು ಕ್ಷೇತ್ರ ನಮ್ಮ ಕೈಬಿಟ್ಟಿದೆ. ಅಲ್ತಾಫ್ ಹಳ್ಳೂರ್ ಅವರು ಇದನ್ನ ಜೆಡಿಎಸ್ ಬಿಜೆಪಿ ಬಿಡಿ ಆಂತರಿಕವಾಗಿ ತಮ್ಮ ಪಕ್ಷದವರನ್ನು ಗೆದ್ದು ವಿರೋಧ ಪಕ್ಷದವರನ್ನು ಗೆಲ್ಲಬೇಕು ಆ ಒಂದು ಚಾಲೆಂಜ್ ನಿಮ್ಮ ಹತ್ರ ಇದೆ. ಇವಾಗ ನಾನು ಪಕ್ಷದ ಸಂಘಟನೆ ನಮ್ಮ ನಾಯಕರಿಗೆ ತಮ್ಮ ಯಾರು ಭೇಟಿ ಕೊಟ್ಟಾಗ ನಮ್ಮ ನಾಯಕರು ಅದಾರು MLA ಅದಾರು MLC ಅದಾರು ನಮ್ಮ ರಾಜ್ಯ ಮಟ್ಟದ ನಾಯಕರಿದ್ದಾರೆ ಕೇಂದ್ರ ಮಟ್ಟ ನಾಯಕರಿದ್ದಾರೆ. ಯಾವಾಗ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿ ನೋಡಿರಿ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ 3-4 ವರ್ಷದಿಂದ ಏನು ಉತ್ಸಾಹದಿಂದ ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡ್ತಾರೆ ಹಿಂದೆ ಎಲ್ಲೂ ಮಾಡಿಲ್ಲ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಂತೆ ಹೇಳ್ತಾ ಇದ್ದೀರಾ. ನಿಮ್ಮ ಅಧ್ಯಕ್ಷತೆಯಲ್ಲಿ ಪಕ್ಷ ನಿಮಗೆ ಇವತ್ತು ಅಧ್ಯಕ್ಷತೆ ಒಂದು ಗಾದೆಯನ್ನು ನೀಡಿದೆ, ಒಂದು ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಇರಿಸಿದೆ. ನೀವು ಪಕ್ಷಕ್ಕಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಯಾವ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಒಂದು ಪಕ್ಷ ಸಂಘಟನೆಗೆ? ಮೊದಲನೇಯಾಗಿ ಹೇಳ್ಬೇಕಂದ್ರೆ ಬೆಂಗಳೂರು ಬಿಟ್ಟು ಹುಬ್ಬಳ್ಳಿ 2ನೇ ದೊಡ್ಡ ಮಹಾನಗರ ಅಂಥೇಳಿ ನಾವೆಲ್ಲ ಕಡೆ ಹೇಳ್ತೀವಿ. ಈ ಹುಬ್ಬಳ್ಳಿ ಧಾರವಾಡನಲ್ಲಿ ವಿಶೇಷವಾಗಿ ಹುಬ್ಳಿನಲ್ಲಿ ಪಕ್ಷದ ಕಚೇರಿ ಇರಲಿಲ್ಲ. ನಾನು ನನ್ನ ಕಾರ್ಯಕರ್ತರಿಗೆ ಒಂದೆಲ್ಲರೂ ಕುಂತು ಚರ್ಚೆ ಮಾಡಲಿಕ್ಕೆ ಪಕ್ಷದ ಕಚೇರಿಯನ್ನು ಮಾಡಿದ್ದೀನಿ. ಎಲ್ಲರ ಮುಂಚೂಣಿ ಘಟಕ ಅಧ್ಯಕ್ಷರಾಯ್ತು, ನಮ್ಮ ಪಕ್ಷದ ಕಾರ್ಯಕರ್ತರಾಯ್ತು, ನಾಯಕರು ಆಯ್ತು, ಹಾಗೂ ನಮ್ಮ ಪದಾಧಿಕಾರಿಗಳಾಯ್ತು ಕುಂತು ಮಾತಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಆಫೀಸನ್ನು ಕೊಟ್ಟಿದ್ದೀನಿ. ಇದನ್ನು ಫಸ್ಟ್ ಸಾಧನೆ. 2ನೇ ನಮ್ಮ 2018ರಲ್ಲಿ ಇಲೆಕ್ಷನ್ ನಡುವಾಗ ನಾನು ಅಧ್ಯಕ್ಷ ಆಗಿದ್ದೀನಿ. ಆವಾಗ ಮನಿ ಕಾಂಗ್ರೆಸ್, ಒಂದು ಪುಟ ಒಂದು ಕುಟುಂಬ ಕಾರ್ಯಕ್ರಮ, ಹಲವಾರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಕೊಟ್ಟಂಥ ಕಾರ್ಯಕ್ರಮ ಬಗ್ಗೆ ಮನಿಗೆ ಕಾಂಗ್ರೆಸ್ ಅಂತ ಭಾಳ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನನ್ನ ಅಧ್ಯಕ್ಷದೊಳಗೆ ಮಾಡಿಕೊಟ್ಟಿದ್ದೀನಿ. ನಮ್ಮ ಕಾರ್ಯಕರ್ತರು ಇದಕ್ಕೆ ಸಾಕ್ಷಿ, ತಾವು ಮಾಧ್ಯಮದವರು ಅದಕ್ಕೆ ಸಾಕ್ಷಿ. ಆದರೆ ಮತದಾರರ ಗಮನ, ಮತದಾರರ ಒಂದು ತಲೆಯೊಳಗೇನಿತ್ತು, ನಾವು ಅದು ಕಾಂಗ್ರೆಸ್ ಪಕ್ಷಕ್ಕಳೆ ತೊಗೊಂಡು ಬರೋಕ್ಕೆ ಸಾಧ್ಯ ಆಗಿಲ್ಲ. ಬರುದಿವಸೊಳಗೆ ನಮ್ಮ DK ಶಿವಕುಮಾರ್ ನೇತೃತ್ವದೊಳಗೆ ಆ ಕೆಲಸ ಮಾಡಿ ತರಿಸ್ತೀವಿ. ಹುಬ್ಬಳ್ಳಿ ಧಾರವಾಡ ಏನು ಮಹಾನಗರ ಏನಿದೆಯಲ್ಲ, ಇಲ್ಲಿ ಈ ಪ್ರೆಸೆಂಟ್ ಇರುವಂಥ ಅಧ್ಯಕ್ಷರಾಗಿರ್ಬೋದು, ಒಂದು ಕಮಿಟಿ ಇರ್ಬೋದು, ಅವರು ಹಿರಿಯ ನಾಯಕರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಎಲ್ಲೋ ವಿಫಲರಾಗ್ತಾ ಇದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಹೆಜ್ಜೆಯನ್ನು ಮುಂದಿಡ್ತಾ ಇಲ್ಲ. ನಾನು ಯಾವುದೋ ಕಾರ್ಯಕ್ರಮ ಮಾಡಬೇಕಂದ್ರೆ ಹಿರಿಯರಿಗೆ ಗಮನಕ್ಕೆ ತಂದು ಅವ್ರ ವಿಶ್ವಾಸಕ್ಕೆ ತಂದು ನಾನು ಮಾಡ್ತಿದ್ದೀನಿ. ನಂದು ಓವರ್ ಆ್ಯಕ್ಟಿಂಗ್ ನಾನು ಅವ್ರು ಬಿಟ್ಟು ನನ್ನ ವೈಯಕ್ತಿಕ ಯಾವುದೋ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕರ್ನಾಟಕಕ್ಕೆ ಹುಬ್ಬಳ್ಳಿ ಧಾರವಾಡ ಒಂದು ರಾಜಕೀಯವಾಗಿ ಮಹಾನ್ ವ್ಯಕ್ತಿಗಳನ್ನು ಕೊಡುಗೆಯಾಗಿ ನೀಡಿದೆ. ಉದಾಹರಣೆಗೆ IG ಸಂಧಿಯವರು ಇರ್ಬೋದು, ಇಂಥ ನಾಯಕರುಗಳು ತುಂಬ ಇದ್ದಾರೆ. ಅಂಥವರ ಸಲಹೆ ಸೂಚನೆ ಮೇರೆಗೆ ಇವತ್ತು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ನಡೀತಾ ಇಲ್ಲ ಅನ್ನೋ ಒಂದು ಜನರ ಒಂದು ಆಪಾದನೆ ಇದು ಕೂಡ ಕೇಳಿ ಬರ್ತಾ ಇದೆ. ಇವಾಗ ನಮ್ಮಲ್ಲಿ ಹಿರಿಯರ ನಾಯಕರಿದ್ದಾರೆ. 1996ರಿಂದ ನಮ್ಮಲ್ಲಿ ಪಾರ್ಲಿಮೆಂಟ್ ಸದಸ್ಯರಿಲ್ಲ. ಭಾಳಷ್ಟು 1-2 ನಾವು MLA ನಮ್ಮ ಮಹಾನಗರ ಒಳಗೆ ಗೆದ್ದಿದ್ದೀವಿ. ಆದರೂ ನಮ್ಮ ನಾಯಕರು ನಿಮ್ಮ ಜೊತೆ ಯಾವಾದರೂ ನಿಮ್ಮ ಕಳೆದ ಬಾರಿ ಚುನಾವಣೆ ನಿಮ್ಮ ನಾಯಕತ್ವದಲ್ಲಿ ಒಂದು ಚುನಾವಣೆ ನಡೀತು. ಅಲ್ಲಿ ಪ್ರಸಾದ್ ಅಬ್ಬಾಯಿ ಅವರನ್ನು ಹೊರತುಪಡಿಸಿದ್ರೆ ಯಾವ MLA ಎಲೆಕ್ಟ್ ಆಗಲಿಲ್ಲ. ಹಿಂದೆ ಯಾವ ಥರ ಇತ್ತು ಈ ಸರ್ತಾನೆ ಅದೇ ಥರ ಆಯಿತು. ಆದರೆ ನನ್ನ ಅಧ್ಯಕ್ಷದೊಳಗೆ ಪ್ರಸಾದ್ ಅಬ್ಬಾಯಿ ಅವರು ಹಿಂದೆ 12,000 ಹೋಟ್ಲಿಗೆ ಗೆದ್ದಿದ್ದು, ನಾನು ಅಧ್ಯಕ್ಷ ಆದ್ಮೇಲೆ ಅವರು 25,000 ಹೋಟ್ಲಿಂದ ಗೆದ್ದಿದ್ದಾರೆ. ಅಲ್ಲ, ಉಳಿದ ಕ್ಷೇತ್ರದಲ್ಲಿ ಸೋಲನ್ನು ಅಂತ ಅನುಭವಿಸಿದ್ಯಾ ನಿಮ್ಮ ಅಧ್ಯಕ್ಷತೆಯಲ್ಲಿ? ನಮ್ಮ 94ರಿಂದ ಆ ಕ್ಷೇತ್ರನಲ್ಲಿ ನಮ್ಮ MLA ಇಲ್ಲ. 94ರಿಂದ ನಮ್ಮ ಕ್ಷೇತ್ರ ಅದಕ್ಕೆ ಪೂರಕವಾದ ಬದಲಾವಣೆಗಳನ್ನು ಮಾಡುವಂಥ ವಿಚಾರಗಳು 2006ರಿಂದ ನಮ್ಮ ಮಹಾನಗರ ನಮ್ಮ ಕೈಯಾಗಿಲ್ಲ, ಕಾರ್ಪೊರೇಷನ್ ನಮ್ಮ ಕೈಯಾಗಿಲ್ಲ. ಯಾವ ಥರ ಹಿಂದಿಗಿತ್ತು ಅದಕ್ಕಿಂತ ಚಲೋ ನಾನು ಕೆಲಸ ಮಾಡಿದ್ದೀನಿ. ಈ ಮುಂದೆ ಬರುವ ಇಲೆಕ್ಷನ್ನಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿದವರು ತಮ್ಗೆ ಅನುಕೂಲ ಆಗಬೇಕಂತೇಳಿ ಅಂತ ವಾರ್ಡ್ ಮಾಡ್ಕೊಂಡಿದ್ದಾರೆ. ಮತದಾರ ಮ್ಯಾಗ ಅವ್ರಿಗೆ ವಿಶ್ವಾಸ ಇಲ್ಲ. ತಮ್ಗೆ ಮತದಾರ ಎಲ್ಲಿ ಅದಾರೆ, ತಮ್ಮ ಕಾರ್ಯಕರ್ತರಲ್ಲಿ ಅದಾರ. ಪಕ್ಷದವರಿಗೆ ವಿಶ್ವಾಸ ಇಲ್ಲ. ಜನಗಳು ಅಭಿಪ್ರಾಯನೇ ಬೇರೆ. ಜನಾಭಿಪ್ರಾಯಕ್ಕೆ ಯಾವ ಪಕ್ಷ ಆದರೂ ತಲೆಬಾಗಲೇಬೇಕು. ಜನಗಳು ಇವತ್ತು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಅಲ್ಲಿ ಜನಗಳ ತೀರ್ಪೇ ಅಂತಿಮ ಅಲ್ಲ. ಜನನೇ ನಮ್ಗೆ ದೇವರ, ಮತದಾರ ನಮ್ಗೆ ದೇವರ. ಮತದಾರ ಮ್ಯಾಗ ವಿಶ್ವಾಸ ಇಟ್ಟು ನಾವು ಯಾವ ಇಲೆಕ್ಷನ್ ಬರ್ತಿದ್ರೆ ನಾವು ರೆಡಿ ಆಗಿದ್ದೀವಿ, ಆ ಇಲೆಕ್ಷನ್ ಎದುರಿಸ್ತೀವಿ. ಈಗ ಹುಬ್ಬಳ್ಳಿ ನಗರ ಪ್ರತಿಷ್ಠೆಯ ಒಂದು ಕಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಲೆಕ್ಷನ್. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ಈ ಒಂದು ಚುನಾವಣೆ ಹೊತ್ತಿನಲ್ಲಿ ಈ ಥರ ನಿಮ್ಮ ಆಂತರಿಕ ಕಚ್ಚಾಟಗಳು ಮತದಾರ ಮೇಲೆ ಪ್ರಭಾವ ಬೀರುತ್ತಾ ಇರುವ? ಆಂತರಿಕ ಕಚ್ಚಾಟ ಅಂದರೆ ನಮ್ಮ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ ವ್ಯಕ್ತಿ ಯಾರೊಬ್ಬರು ಕೇಳಬೇಕಲ್ಲ, ನಾನು ಪ್ರಶ್ನೆ ಮಾಡಬೇಕಲ್ಲ. ಜವಾಬ್ದಾರಿ ವ್ಯಕ್ತಿ ಯಾರು ಮಾತಾಡಿದರೆ ದಯವಿಟ್ಟು ನೀವು ತೋರಿಸಿ. ಹಾಗಾದರೆ ಈಗ ಆಪಾದನೆ ಮಾಡಿರುವಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಸಂಬಂಧ ಇಲ್ಲ? ಯಾವುದೇ ಸಂಬಂಧ ಇಲ್ಲ. ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ, ಪ್ರೇಜಿಗೆ ರಿಲೀಸ್ ಮಾಡಿದ್ದೀನಿ. ನಮ್ಮ ಪಕ್ಷನಲ್ಲಿ ಒಂದು ಮೆಂಬರ್ ಇಲ್ಲ. ಅಂಥ ವ್ಯಕ್ತಿ ಹೆಸರನ್ನು ಏನಾದರೂ ಇಂಥವರೇ ಮಾಡಿದ್ದಾರೆ, ಇಂಥ ವ್ಯಕ್ತಿಗಳ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ನಿಮ್ಮ ವಿರುದ್ಧ. ಅಂತಾರು ಹೆಸರು ತಗೊಂಡ ನಾವು ಅವರಿಗೆ ಲೀಡರ್ ಮಾಡಕ್ಕೆ ನಾವು ಹೋಗಲ್ಲ. ಯಾರು ನನ್ನ ಮ್ಯಾಗ ಅಪಾದನೆ ಮಾಡಿದರೆ ಮೊದಲು ಅವರು ನಮ್ಮ ಪಕ್ಷ ಒಳಗೆ ಯಾವ ಕಾರ್ಯಕ್ರಮ ಒಳಗೆ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತ ಸಮಾವೇಶ ಒಳಗಾಯ್ತು ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಆಯ್ತು ಎಲ್ಲರೂ ಇದಾರನ್ನ ಒಂದು ಪುಟ್ಟು ತರಸ ಅಂತೇಳಿ ಹಿಂದೆ 2013 ಒಳಗೆ ಹಿಂದೆ ಸಂತೋಷ್ ಲಾಡ್ ಮಂತ್ರಿ ಇದ್ದಾಗ ಶ್ರೀನಿವಾಸ ಮಾನೆಯವ್ರ ಅಧಿಕಾರನಲ್ಲಿ ಈಗಿದ್ದಾರೆ. ಆವಾಗ ಶ್ರೀನಿವಾಸ ಮಾನೆಯವ್ರು ಆಯ್ತು ಪ್ರಸಾದ್ ಅಭಯ್ ಅವರು ಆಯ್ತು ಯಾರು ಅಧಿಕಾರನಲ್ಲಿರ್ತಾರೋ ಅವ್ರ ಅಧಿಕಾರನಲ್ಲಿ ಬಂದು ಇಂಥವ್ರು ವರ್ಗಾವಣೆ ಮಾಡಬೇಕು ಇಂಥವ್ರಿಗೆ ನೌಕರಿ ಕೊಡುತ್ತೆ ಅಂತೇಳಿ ಆ ದಂಧೆ ಮಾಡೋರು ವ್ಯಕ್ತಿ ಬಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ ಅವರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ 82 ವಾರ್ಡ್ಗಳನ್ನು ಫೈನಲ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೇಗೆ ಸಜ್ಜಾಗ್ತದೆ ಈ ಒಂದು ಇಲೆಕ್ಷನ್ಗೆ? ಅಲ್ಲ 80 ವಾರ್ಡ್ ಡಿಲಿಮಿಟೇಷನ್ ಮಾಡಿ ನಿನ್ನೆ ಸರ್ಕಾರನಲ್ಲಿ ನೋಟಿಫಿಕೇಶನ್ ಅಂತೂ ಆಗಿದೆ. ಅದು ಆದರೆ ಬಿ ಜೆ ಪಿಯವರು ತಮಗೆ ಹೆಂಗೆ ಅನುಕೂಲ ಆಗಬೇಕು ಅಂತ ಅಧಿಕಾರಿಗಳಿಗೆ ಇಟ್ಕೊಂಡು ಕೆಲವು ಬಿ ಜೆ ಪಿ ಏಜೆಂಟ್ ಆಗಿ ಕಾರ್ಪೊರೇಷನ್ ಆಯ್ತು ಡಿ ಸಿ ಕಚೇರಿ ಅಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿಯವರು ಏಜೆಂಟ್ರಾಗಿ ಕೆಲಸ ಮಾಡಿದ್ದಾರೆ. ಬಿ ಜೆ ಪಿಗೆ ಆಗಂತ ಅನುಕೂಲ ಅಂತ ವಾರ್ಡ್ ಮಾಡಿ 82 ನೋಟಿಫಿಕೇಶನ್ ಮಾಡಿದ್ದಾರೆ. ಆದರೆ ನಾವು ಜನ ನಡುಗೆ ಹೋಗ್ತೀವಿ ಅಲ್ಲ, ವಾರ್ಡುಗಳು ಯಾರು ಅನುಕೂಲಕ್ಕಾಗಿರಲಿ ಬಟ್ ಜನರು ಮತ್ತು ಪ್ರಜ್ಞಾವಂತರ ಇದ್ದಾರೆ. ಈ ಒಂದು ಈ ಚುನಾವಣೆಯಲ್ಲಿ ನಿಮ್ಮ ಸ್ಟ್ರಾಟಜಿ ಅಂದರೆ ನೀವು ಯಾವ ಥರ ಈಗ ರೆಡಿ ಆಗ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದ ವತಿಯಿಂದ? ಕೇಂದ್ರ ಸರ್ಕಾರ ಆಯ್ತು ರಾಜ್ಯ ಸರ್ಕಾರ ಆಯ್ತು ಎಲ್ಲ ಕಡೆ ಇವರು ಎಲ್ಲ ಕಡೆ ಫೇಲರ್ ಇದ್ದಾರೆ. ಆ ಒಂದು ಇಶ್ಯೂ ಇಟ್ಕೊಂಡು ನಾವು ಇಲೆಕ್ಷನ್ ಹೋಗ್ತೀವಿ. ಮತ್ತು ಮಹಾನಗರ ಸುಮಾರು 2-3 ವರ್ಷ ಆಯ್ತು ನಮ್ಮ ಮಹಾನಗರ ಪಾಲಿಕೆ ಒಳಗೆ ಕಾರ್ಪೊರೇಟರ್ ಇಲ್ಲ, ಮೇಯರ್ ಇಲ್ಲ, ಡೆಪ್ಟಿ ಮೇಯರ್ ಇಲ್ಲ, ಅಧಿಕಾರಿಗಳು ಕೈಯಾಗ ಮಹಾನಗರ ಪಾಲಿಕೆ ಅಂದರೆ ಅಷ್ಟೊಂದು ಅಸಮರ್ಥರಾಗಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ. ಇಲ್ಲ ಕಾಂಗ್ರೆಸ್ ನೀವೇ ಒಪ್ಕೊಂತ ಇದ್ದಾರೆ. ಇವಾಗ ನಾವು 3 ವರ್ಷ 2-3 ಪೀಡೆ ನಾವು ಅಧ್ಯಕ್ಷರಾಗಿಲ್ಲ, ನಮ್ಮ ಕೈಯಾಗ ಕಾರ್ಪೊರೇಷನ್ ಹಿಡಿತ ತಪ್ಪಿದೆ, ಬಿಜೆಪಿ ವಶದಲ್ಲಿದೆ. ಅದನ್ನ ಹೇಳ್ತಾ ಇದ್ದೀನಿ ಅವರು ಜಾತಿ ಅದು ನಿಮ್ಮ ವೀಕ್ನೆಸ್, ಕಾಂಗ್ರೆಸ್ ಪಕ್ಷದ ವೀಕ್ನೆಸ್ ಇಲ್ಲ, ನಾಯಕರ ವೀಕ್ನೆಸ್, ಜಾತಿ ರಾಜಕಾರಣಿ ಮಾಡಿ ಡಿಲಿಮಿಟೇಷನ್ ಅಲ್ಲಿ ಇವತ್ತು ಕಾಂಗ್ರೆಸ್ನವರಾದರೂ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಮಾಡ್ತಾ ಇದ್ದಾರೆ, JDS ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿ ರಾಜಕಾರಣಿ ಮಾಡಿಲ್ಲ. ನಮ್ಮ ಸೆಕ್ಯುಲರ್ ಮೈಂಡ್ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಏನೈತಿ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪಕ್ಷ ಇದು. ನಾವು ಜಾತಿ ರಾಜಕಾರಣಿ ಎಂದೂ ಮಾಡಿಲ್ಲ. ಒಂದು ಪಕ್ಷ ಜಾತಿ ರಾಜಕಾರಣಿ ಮಾಡಿ ತಮಗಾಗಬೇಕಂತ ಅನುಕೂಲ ಪ್ರಕಾರ ಅಧಿಕಾರಿಗಳಿಗೂ ತಮ್ಮ ಏಜೆಂಟ್ರನ್ನ ಮಾಡಿ 82 ವಾರ್ಡ್ನ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಗೆ ಮತದಾರರ ಮ್ಯಾಗ ವಿಶ್ವಾಸ ಇದೆ. ಮಹಾನಗರನಲ್ಲಿ ಇವತ್ತು ಹುಬ್ಳಿ ಧಾರವಾಡ 2ನೇ ದೊಡ್ಡ ರಾಜಧಾನಿ ಅಂತಾರೆ. ಇವತ್ತು ಯಾವ ಕಡೆ ಹೋದರೆ ಒಂದು ರಸ್ತೆ ಸರಿ ಇಲ್ಲ, ಕುಡಿಯೋಕೆ ನೀರು ಸರಿ ಇಲ್ಲ, ಯಾವ ಕಡೆ ಗಟ್ರಿಲ್ಲ, ಸ್ವಚ್ಛತೆ ಇಲ್ಲ, ಆ ಎಲ್ಲ ಸಮಸ್ಯೆ ಇಟ್ಕೊಂಡು ನಾವು ಹಾಲಿ ಸರ್ಕಾರ ಈ ಒಂದು ಎಲ್ಲ ಕೆಲಸಗಳನ್ನು ಮಾಡದೇ ಇರೋದಕ್ಕೆ ಕಾಂಗ್ರೆಸ್ನ ವಿರೋಧ ಪಕ್ಷದವರೇ ಕಾರಣ. ಇವತ್ತಿನ ಅವರು ಯಾವ ಕೆಲಸಗಳನ್ನು ಮಾಡಿಲ್ಲ ಅಂತಂದು ಹೋರಾಟದ ಮುಖಾಂತರ ಕೆಲಸಗಳನ್ನು ಮಾಡಿಸುವ ಶಕ್ತಿ ನಿಮ್ಮ ಹತ್ರ ಇದೆ ಅಲ್ವಾ? ನಾವು ಹೋರಾಟ ಅಲ್ಲಿಂದ ಬೆಳೆದಿವಿ, ಹೋರಾಟ ಮಾಡ್ತಾರೆ. ಅವ್ರ ವಿರೋಧ ಆದರೆ ಅವರು ಮನ್ ಕಿ ಬಾತ್ ಹೇಳೋರು ಮನ್ ಕಿ ಬಾತ್ ಕೇಳೋರಿಲ್ಲಲ್ಲ. ಸರಿ, ಈಗ ವಿರೋಧ ಪಕ್ಷದವರು ಹೋರಾಟದ ಮುಖಾಂತರ ಅವರ ಗಮನ ಸೆಳೆದು ಒಂದು ಇಲ್ಲಿ ಜಿಲ್ಲಾ ಒಂದು ಸಚಿವರು ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವ್ರ ಗಮನಕ್ಕೆ ತಂದು ಆ ಒಂದು ಕೆಲಸವನ್ನು ಮಾಡಿಕೊಳ್ಳುವಂಥ ಶಕ್ತಿ ಈ ಧಾರವಾಡ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷರುಗಳಿಗೆ ಇಲ್ಲ. ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಿಗೆ ಜವಾಬ್ದಾರಿ ಇದೆ ಮತ್ತು ಆ ಶಕ್ತಿನಿದೆ. ನಮ್ಮ ಪ್ರತಿಯೊಂದು ಸಣ್ಣ ಹಿಡ್ಕೊಂಡು ದೊಡ್ಡ ಮಟ್ಟ ಕಾರ್ಯಕರ್ತರ ನಾಯಕರ ಕಡೆ ಶಕ್ತಿ ಇದೆ. ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಯಾವ ಥರ ಹೋರಾಟ ಮಾಡಬೇಕು, ಆ ಹೋರಾಟಕ್ಕೆ ಸಿಗಬೇಕಂತೇಳಿ ಪ್ರಚಾರ ನಮಗೆ ಸಿಗ್ತಾ ಇಲ್ಲ. ಆದರೆ ಜನದ ಮನಸ್ಸಿಗೆ ಗೆಲ್ಲಬೇಕು, ಮತದಾರ ನಡುಗೆ ಹೋಗ್ಬೇಕಂತೇಳಿ ಏನು ನಾವು ತೀರ್ಮಾನ ಮಾಡೀವಿ. ಜನತೆನ ಜನಾದನ ಅಂತ ಹೇಳ್ತೀವಿ. ಜನನ ನಮ್ಗೆ ದೇವರು, ಜನ ಮದ್ದು ಹೋಗಿ ನಾವು ಇಲೆಕ್ಷನ್ ಮಾಡ್ತೀವಿ. ಕಾರ್ಪೊರೇಷನ್ ಚುಕ್ಕಾಣಿಯನ್ನು ಮತ್ತೆ ಈ ಸರ್ತಿ ಕಾಂಗ್ರೆಸ್ ಪಕ್ಷ ಹಿಡಿದಿದೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಮನ್ವಯತೆಯ ಕೊರತೆ ಇದೆ, ಜನರ ಹತ್ರ ಹೋಗ್ತಾ ಇಲ್ಲ, ಕೆಳ ಹಂತದಿಂದ ಪ್ರಾರಂಭ ಆಗ್ತಾ ಇಲ್ಲ. ಈ ಒಂದು ಕೆಳ ಹಂತದ ಒಂದು ಒಗ್ಗಟ್ಟನ್ನು ಅಧ್ಯಕ್ಷರು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ನಮ್ಮ ಕಾರ್ಯಕರ್ತರಾಯ್ತು, ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರಾಯ್ತು, ಯುವ ಕಾಂಗ್ರೆಸ್ ಕಾರ್ಯಕರ್ತರಾಯ್ತು, NSU ಕಾರ್ಯಕರ್ತರಾಯ್ತು, ಜನ ಮಧ್ಯದಲ್ಲಿ ಇರ್ತಾರವ್ರು. ಬೆಳಗಿನ ಸಂಜೆ ಮಟ್ಟ ರಾಷನ್ ಕಾರ್ಡ್ ಮಾಡೋದು, ನಮ್ಮದು ಆಧಾರ್ ಕಾರ್ಡ್ ಮಾಡಿಕೊಡೋದು, ವೋಟರ್ ಕಾರ್ಡ್ ಮಾಡಿಕೊಡೋದು, ಜನಕ್ಕೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತೈತೆ ಆ ಸೌಲಭ್ಯವನ್ನು ಜನಕ್ಕೆ ಮುಟ್ಸೋಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ. ಆದರೆ ಸೋಷಿಯಲ್ ಮೀಡಿಯಾ ಒಳಗಾಯ್ತು ಪ್ರಚಾರ ಒಳಗಾಯ್ತು ನಾವು ಸ್ವಲ್ಪ ಹಿಂದದೀವಿ. ಬಿ ಜೆ ಪಿಯವರು ಒಂದು ಸೂಳಕ್ಕೆ ನೂಸರ್ತೆ ಮಾತಾಡಿ ಸತ್ತಂತ ತೋರಿಸ್ತಾರಲ್ಲ, ಆ ಥರ ಕೆಲಸ ಮಾಡೋಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ಅಲ್ಲ. ಅದು ನಿಮ್ಮ ನಿಮ್ಮ ಪಕ್ಷದ ಇದು ವಿಚಾರಗಳು ಮಾತಾಡಕ್ಕೆ ಬಿಡಿ, ಸುಳ್ಳು ಮಾತಾಡೋಕ್ಕೆ ನಮ್ಮ ಕಡೆ ಆಗ್ತಾ ಇಲ್ಲ. नम कांग्रेस सण्ण कार्यकर्तरागलू अल्ल अवरु आपादने माड्तारे नीवु सुळ्ळन्न सोशल मीडियादल्ली हरि बिड्ता इद्दारे अंतर अवरु अवरष्टु सुळ्ळु माताडोरु अवर सोशल मीडिया ಒಳಗೆ ಆಕ್ಟಿವ್ ಅಂತ ಯಾವುದೇ सोशल मीडिया ಇರಲಿ ಯಾವುದೇ ಇರಲಿ ವಿಚಾರ ಹಂಚಿಕೋ ಆದರೆ ತೀರ್ಪು ಕೊಡೋರು ಜನರು जनर प्रज्ञावंतर राजकीय राजकीय व्यक्ति जन 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 प्रज्ञावंतर अंत अदे वीक्नेस जन प्रज्ञावंतर इवत याद पक्षदूर ऐनो प्रचार नहीं निजवाद व्यक्तिये चुनाव चुनाव गेल्ता जन गति बीजेपी नडुवे चुनाव ಹೊತ್ತಿಲಲ್ಲಿ ನಿಂತಿದೆ ಮಹಾನಗರ ಪಾಲಿಕೆ ಈ ಒಂದು 82 ವಾರ್ಡ್ಗಳಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಎಷ್ಟು ಸೀಟ್ ಅನ್ನು ಗೆಲ್ಲಿಸಿಕೊಂಡು ಬರ್ತೀರಿ ನಾವು 65 ಸೀಟ್ ಖಂಡಿತ ಗೆಲ್ತೀವಿ ಅಲ್ತಾಫ್ ಅಳ್ಳೂರವರ ಅಧ್ಯಕ್ಷತೆಯಲ್ಲಿ ಅಲ್ತಾಫ್ ಅಳ್ಳೂರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಒಂದು ಪಾಲಿಸಿ ಕಾಂಗ್ರೆಸ್ ಪಕ್ಷದಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ವರ್ಷಗಳ ಮಾಡಿದ ಕೆಲಸ ಜನ ಒಂದು ಇಟ್ಕೊಂಡು ನಾ 65 ರಿಂದ 70 ಸೀಟ್ ಗೆಲ್ತೀವಿ ಅಧ್ಯಕ್ಷ ಮಹಾನಗರ ಪಾಲಿಕೆ ಚುಕಾಣೆಯನ್ನು निम्सल हिड़ीरा डेफिनेट खंडित हिड़ीती यस ओके यस वीक्षकरे इदु हुब्बळ्ळि धारवाड महानगर जिले अध्यक्षरादंत अल्ताफ हळ्ळूरवरमातु ಈ ಒಂದು ಬಿಗ್ ಹಿಟ್ ಕಾರ್ಯಕ್ರಮದಲ್ಲಿ ಏನು ಒಂದು ಅಧ್ಯಕ್ಷರ ಒಂದು ಗಾದೆಗಾಗಿ ಏನು ಪದಕ ಪದೇ ಬದಲಾವಣೆಯ ಒಂದು ಕೂಗಿ ಕೇಳಿ ಬರ್ತಾ ಇತ್ತು ಆ ಒಂದು ಕೂಗಿ ಇವತ್ತು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಒಂದು ಏನು ಅಧ್ಯಕ್ಷರ ಬದಲಾವಣೆಯ ಒಂದು ಏನು ವಿಚಾರಕ್ಕೆ ಏನು ಒಂದು ಪದೇ ಪದೇ ಆ ಒಂದು ಕೂಗನ್ನು ಹೇಳ್ತಾರಂತ ವ್ಯಕ್ತಿ ನಮ್ಮ ಪಕ್ಷಕ್ಕೆ ಸಂಬಂಧವಿಲ್ಲ ಹಾಗೂ ನಮ್ಮ ಪಕ್ಷ ಒಂದು ಈ ಒಂದು ಅಧ್ಯಕ್ಷಗಾದಿಯಲ್ಲಿ ಯಾವುದೇ ಒಂದು ಅಂತ ಆಂತರಿಕ ವಿಚಾರಗಳು ಕಚ್ಚಾಟಗಳು ನಮ್ಮಲ್ಲಿ ಇಲ್ಲ ಎನ್ನುವ ವಿಚಾರಗಳನ್ನು ನಮ್ಮೊಂದಿಗೆ ವಿಸ್ತೃತವಾಗಿ ಹಂಚಿಕೊಂಡಿದ್ದೀರಿ ಸರ್ ತುಂಬಾ ಧನ್ಯವಾದಗಳು।